ಬೆಳಗಾವಿ ತಾಲೂಕಿನ ಗೌಂಡವಾಡ ಗ್ರಾಮದಲ್ಲಿ ಶನಿವಾರ ರಾತ್ರಿ ದೇವಸ್ಥಾನದ ಜಮೀನು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಸಂಘರ್ಷ ಉಂಟಾಗಿದೆ. ಘಟನೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಲಾಗಿದ್ದು, ಸುಮಾರು 20 ಕ್ಕೂ ಹೆಚ್ಚು ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ, ಬಣವಿಗಳನ್ನು ಸುಡಲಾಗಿದೆ. ಅಲ್ಲಲ್ಲಿ ಸುಟ್ಟು ನಿಂತ ಕಾರು, ಜೀಪ್, ಟ್ರ್ಯಾಕ್ಟರ್, ಬೈಕ್ಗಳು, ಪ್ರತಿ ರಸ್ತೆಯಲ್ಲೂ ಖಾಕಿಧಾರಿಗಳ ಕಾವಲು. ನಿನ್ನೆ ಮೊನ್ನೆಯವರೆಗೆ ತಣ್ಣಗೆ ಇದ್ದ ಬೆಳಗಾವಿ ತಾಲೂಕಿನ ಗೌಂಡವಾಡ ಗ್ರಾಮ ಈಗ ಕಾದ ಕುಲುಮೆಯಂತಾಗಿದೆ. ದೇವಸ್ಥಾನದ ಜಮೀನಿಗೆ ಸಂಬಂಧಿಸಿದಂತೆ ಆದ ಘರ್ಷಣೆ ಇದಕ್ಕೆ ಕಾರಣ. ಗೌಂಡವಾಡದಲ್ಲಿರುವ ದೇವಸ್ಥಾನದ 27 ಎಕರೆ ಜಮೀನು ಊರಿನ ಸುತ್ತ ಇದೆ. ಇದೇ ಜಮೀನನ್ನು ಖಾಸಗಿ ವ್ಯಕ್ತಿಗಳು ಕಬಳಿಸಿದ್ದಾರೆ ಎಂದು ಗ್ರಾಮದ ಯುವಕ ಸತೀಶ್ ಪಾಟೀಲ ದಾವೆ ಹೂಡಿದ್ದರು. ಆದರೆ ಅದು ತಮ್ಮ ಪೂರ್ವಜರಿಂದ ತಮಗೆ ಬಳುವಳಿಯಾಗಿ ಬಂದ ಜಮೀನು ಎಂದು ವಿರೋಧಿ ಗುಂಪಿನವರು ಹಠ ಹಿಡಿದಿದ್ದರು. ಇದೇ ವಿಚಾರವಾಗಿ ಗ್ರಾಮದಲ್ಲಿ ಎರಡು ತಂಡಗಳಾಗಿದ್ದು ಆಗಾಗ ಗಲಾಟೆ ನಡೆಯುತ್ತಿತ್ತು. ಜೂನ್ 18 ರಾತ್ರಿ ವಾಹನ ಪಾರ್ಕ್ ಮಾಡುವ ಸಂಬಂಧವಾಗಿ ಸತೀಶ್ ಹಾಗೂ ಅವರ ವಿರೋಧಿ ಗುಂಪಿನ ನಡುವೆ ಹೊಡೆದಾಟ ನಡೆದಿತ್ತು. ಅದು ವಿಕೋಪಕ್ಕೆ ತಿರುಗಿ 4-6 ಜನ ಮಾರಕಾಸ್ತ್ರಗಳಿಂದ ಸತೀಶ್ ಅವರನ್ನು ಕೊಚ್ಚಿ ಕೊಲೆ ಮಾಡಿದರು. ಸತೀಶ ಕೊಲೆಯಾಗುತ್ತಿದ್ದಂತೆ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ವಾಹನಗಳು ಮತ್ತು ಹುಲ್ಲಿನ ಬಣವಿಗಳಿಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದರು. ಸ್ಥಳಕ್ಕೆ ಧಾವಿಸಿದ 200 ಹೆಚ್ಚು ಪೊಲೀಸರು ಜನರನ್ನು ಚದುರಿಸಿ ಪರಿಸ್ಥಿತಿ ಹತೋಟಿಗೆ ತೆಗೆದುಕೊಂಡರು. ತಡರಾತ್ರಿಯೇ 3 ಅಗ್ನಿಶಾಮಕ ವಾಹನಗಳ ಸಮೇತ ಬಂದ ಸಿಬ್ಬಂದಿ ಬೆಂಕಿ ನಂದಿಸಲು ಮುಂದಾದರು. ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ, ಮತ್ತೆ 2 ದೊಡ್ಡ ಮನೆಗಳಿಗೆ ಬೆಂಕಿ ಹಚ್ಚಿದ್ರು. ಎಲ್ಲ ಬೆಂಕಿ ಎಲ್ಲ ನಿಂದ್ರ ಅದೇ ಲಾರ್ಶಿದೆ ಬೆಂಕಿ. ಇತ್ತ ಸತೀಶ್ ಅವರನ್ನು ಕಳೆದುಕೊಂಡ ಪತ್ನಿ ಸ್ನೇಹ ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಘರ್ಷಣೆಗೆ ಸಂಬಂಧಿಸಿದಂತೆ ಪೊಲೀಸರು 26 ಜನರನ್ನು ಬಂಧಿಸಿದ್ದಾರೆ. ಆದರೆ ದೊಂಬಿಗೂ ಅವರಿಗೂ ಸಂಬಂಧವೇ ಇಲ್ಲ, ಅವರನ್ನು ಬಿಟ್ಟು ಬಿಡಿ ಎಂದು ಹಲವು ಮಹಿಳೆಯರು ಪೊಲೀಸರ ಮುಂದೆ ಹಠ ಹಿಡಿದರು. ಠಾಣೆಯಲ್ಲಿ ಈ ಮರ್ಡರ್ ಪ್ರಕರಣವೊಂದು ದಾಖಲಾಗಿದೆ ಕಾರ್ತಿ ಪೊಲೀಸ್ ಠಾಣೆಯಲ್ಲಿ. ಇದರ ಜೊತೆಗೆ ದೊಂಬಿ ಮಾಡಿದಂತಹ ಪ್ರಕರಣ ಸಹ ಒಂದನ್ನು ದಾಖಲು ಮಾಡಿಕೊಂಡಿದ್ದೇವೆ. ಮರ್ಡರ್ ಪ್ರಕರಣದಲ್ಲಿ ಭಾಗಿಯಾಗದಂತಹ 7 ಜನವನ್ನು ಸದ್ಯಕ್ಕೆ ನಾವು ವಶಕ್ಕೆ ಪಡೆದಿದ್ದೇವೆ. ಉಳಿದಿರೋ ರೋಲ್ ಬಗ್ಗೆ ಮತ್ತು ಬೇರೆಯವ್ರದ್ದು ಬೇರೆ ಆರೋಪಿಗಳ ಬಗ್ಗೆಯೂ ಸಹ ನಾವು ಪತ್ತೆ ಮಾಡಲಿಕ್ಕೆ ಮತ್ತು ಹುಡುಕ್ಲಿಕ್ಕೆ ಬಹಳೆಲ್ಲ ಪ್ರಯತ್ನಗಳನ್ನ ನಮ್ಮ ಟೀಮ್ಗಳನ್ನ ಬಿಟ್ಟಿದ್ದೇವೆ. ನಗರ ಪೊಲೀಸ್ ಕಮಿಷನರ್ ಡಾಕ್ಟರ್ ಬೋರಲಿಂಗಯ್ಯ, ACP NV ಭರಮನೆ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ.